राज्य राजकीयदल्ली जोर आयतु बर अध्ययनद बडिदाट आडळित मत्तु विपक्षगळ नडुवे मातिन मल्लयुद्ध जोर आगिदे बर अध्ययनद विचारवागि अदरल्लू कूड कुमारस्वामी अवर हेळिकेगे सीएं सिद्दरामय्यनवरु तिरिगेट अन्न कोट्टिद्दारे राज्यदल्ली ईगागले बर अध्ययनद हैड्रामा आरंभवागिरुवंतद्दु आडळित मत्तु विपक्षगळ नडुवे मातिन मल्लयुद्धक्के कारणवागता इदे बर अध्ययनद प्रवासगळु अदरलू कूड़ा माजी सीएम श्री कुमारस्वामी अदक्के सीएं सिद्दरामय्यनवरु तिरिगेट अन्न कोट्टिद्दारे बर वैज्ञानिक समीक्षे नडेसिल्ल अंत एच डी कुमारस्वामी आरोपवन्न माडिदरु इदक्के सिद्दरामय्यनवरु तिरिगेट अन्न कोट्टिद्दारे एनंत तिरिगेट अन्न कोट्टिद्दारे अंद्रे राज्यदल्लि बर अध्ययन नडेसिद्दु केंद्र सरकारद तंड नावल्रि नडेसिद्दु राज्यदल्लि बर अध्ययन नडेसिद्दु केंद्र सरकारद तंड वैज्ञानिकवागि माडलिल्ल अंत हेळिद्रे ನೀವು ಕೇಂದ್ರ ಸರ್ಕಾರವನ್ನ ಕೇಳಿ ಅಂತ ಹೇಳಿ ಬೆಂಗಳೂರಲ್ಲಿ ಬರ ಕುರಿತಾಗಿ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಈಗಾಗಲೇ ಒಂದು ಅಧ್ಯಯನ ನಡೆದಿದೆ ಬರ ಅಧ್ಯಯನಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರದ ತಂಡ ಒಂದು ಬಂದು ರಾಜ್ಯದಲ್ಲಿ ಅಧ್ಯಯನ ನಡೆಸಿ ಹೋಗಿದೆ ಇದರ ನಡುವೆ ಆಡಳಿತ ಮತ್ತು ವಿಪಕ್ಷಗಳು ಕೂಡ ಬರ ಅಧ್ಯಯನಕ್ಕೆ ಮುಂದಾಗಿರುವಂತದ್ದು ಒಂದು ಕಡೆ ಬಿಜೆಪಿ ಕೂಡ ಬರ ಅಧ್ಯಯನ ಮಾಡಲಿಕ್ಕೆ 17 ತಂಡಗಳನ್ನು ರಚನೆ ಮಾಡಿಕೊಂಡಿದೆ ಜೆಡಿಎಸ್ ಕೂಡ ರೈತ ಸಾಂತ್ವನ ಯಾತ್ರೆ ಹೆಸರಲ್ಲಿ ಬರ ಅಧ್ಯಯನ ಮಾಡ್ತೀವಿ ಅಂತ ಹೇಳ್ತಾ ಇರುವಂತದ್ದು ಇದರ ನಡುವೆ ಸಿದ್ದರಾಮಯ್ಯನವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಎಲ್ಲರೂ ಕೂಡ ಪ್ರವಾಸವನ್ನ ಕೈಗೊಳ್ಳತಾ ಇದ್ದರಲ್ಲ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರು ಇದಕ್ಕೆ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಅಂದ್ರೆ ಅವೈಜ್ಞಾನಿಕವಾಗಿ ಅಧ್ಯಯನ ನಡೆದಿದೆ ಅಂತ ಆರೋಪವನ್ನ ಮಾಡಿದ್ರು ಅಲ್ಲಿಗೆ ಸಿದ್ದರಾಮಯ್ಯನವರಿಗೆ ಒಂದು ಅಸ್ತ್ರ ಸಿಕ್ಕಂತಾಯಿತು ಹೌದಾ ಹೌದಾ ಹಾಗಾದ್ರೆ ಅವೈಜ್ಞಾನಿಕವಾಗಿ ಅಧ್ಯಯನ ನಡೆದಿದ್ದು ಅಂತ ಹೇಳ್ತಾ ಇದ್ರಲ್ವಾ ಈ ಅಧ್ಯಯನವನ್ನ ನಾವು ಮಾಡಿಲ್ಲ ಕೇಂದ್ರ ಸರ್ಕಾರದ ತಂಡ ಮಾಡಿರುವಂತದ್ದು ಹಾಗಾದ್ರೆ ನೀವು ಹೋಗಿ ಕೇಂದ್ರ ಸರ್ಕಾರವನ್ನ ಬೈಲಿ ಅವರನ್ನ ಬೇಕಾದ್ರೆ ಟೀಕೆ ಮಾಡ್ಕೊಳ್ಳಿ ನಮ್ಮ ವಿರುದ್ಧ ಯಾಕೆ ಟೀಕೆ ಮಾಡ್ತಾ ಇದ್ದೀರಾ ಅಂತ ಟಾಂಗ್ ಅನ್ನ ಕೊಟ್ಟಿರುವಂತದ್ದು ಇದರ ಜೊತೆಗೆ ಬಿಜೆಪಿ ನಾಯಕರ ಬರ ಅಧ್ಯಯನಕ್ಕೂ ಕೂಡ ಸಿದ್ದರಾಮಯ್ಯನವರು ವ್ಯಂಗ್ಯವನ್ನ ಆಡಿದ್ದಾರೆ 33700 ಕೋಟಿ ನಷ್ಟ ಆಗಿದೆ ಮೊದಲು ಕೊಡಿಸ್ಲಿ ಅಂತ ಸಿದ್ದರಾಮಯ್ಯನವರು ಸವಾಲು ಹಾಕಿರುವಂತದ್ದು ಅಂದ್ರೆ 25 ಸಂಸದರು ಇದ್ದಾರಲ್ವಾ ಅವರೆಲ್ಲ ಹೋಗಿ ಪರಿಹಾರ ಬರಬೇಕಲ್ವಾ ಕೇಂದ್ರ ಸರ್ಕಾರದಿಂದ ನಮಗೆ ಆ ಪರಿಹಾರವನ್ನ ಕೊಡಿಸ್ಲಿ ಅಂತ ಸಿದ್ದರಾಮಯ್ಯನವರು ಸವಾಲು ಹಾಕಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ನೋಡೋಣ ಕೇಂದ್ರ ತಂಡ ಅದು ಯಾರ ಅಧೀನದಲ್ಲಿ ಇರೋದು ಮತ್ತೆ ಕೇಂದ್ರ ಸರ್ಕಾರ ಬೋಯಿರಿ ಕೇಂದ್ರ ಸರ್ಕಾರ ಬೋಯಪ್ಪ ಅಮರಯ್ಯ ಸರಿ ವೈಜ್ಞಾನಿಕವಾಗಿ ಮಾಡಿಲ್ಲ ನೀವು ಅಂತ ಬೋಯಿ ಅವರಿಗೆ ಕುಮಾರಸ್ವಾಮಿ ಸಮೀಕ್ಷೆ ಮಾಡಿದವರು ಯಾರು ಯಾರು ಮಾಡಿದವರು ಯಾರಪ್ಪ ಯಾರಯ್ಯ ಮಾಡಿದವರು ಕೇಂದ್ರ ತಂಡ ಅದು ಯಾರ ಅಧೀನದಲ್ಲಿ ಇರೋದು ಮತ್ತೆ ಕೇಂದ್ರ ಸರ್ಕಾರ ಬೋಯಿರಿ ಕೇಂದ್ರ ಸರ್ಕಾರ ಬೋಯಪ್ಪ ಅಮರಯ್ಯ ಸರಿ ವೈಜ್ಞಾನಿಕವಾಗಿ ಮಾಡಿಲ್ಲ ನೀವು ಅಂತ ಬೋಯಿ ಅವರಿಗೆ ಯಾರು ಸಮೀಕ್ಷೆ ಮಾಡಿದವರು ಯಾರು ಯಾರು ಮಾಡಿದವರು ಯಾರಪ್ಪ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು ಅವೈಜ್ಞಾನಿಕವಾಗಿ ಸಮೀಕ್ಷೆ ನಡೆದಿದೆ ಅಂತ ಹೇಳ್ತಾ ಇದ್ದಾರಲ್ವಾ ಕುಮಾರಸ್ವಾಮಿ ಅವರು ಹಾಗಾದ್ರೆ ಈ ಸಮೀಕ್ಷೆಯನ್ನ ನಡೆಸಿದ್ಯಾರು ಕೇಂದ್ರ ಸರ್ಕಾರದವರು ಅವರನ್ನ ಬೈಲಿ ಅಂತ ಹೇಳ್ತಾ ಇರುವಂತದ್ದು ಒಟ್ಟಾರೆಯಾಗಿ ಬರ ಅಧ್ಯಯನ ಅನ್ನೋದು ಈಗ ರಾಜಕೀಯ ವಸ್ತು ಆಗಿಬಿಟ್ಟಿದೆ ರಾಜಕೀಯ ಪಕ್ಷಗಳಿಗೆ ಯಾಕಂದ್ರೆ ಒಂದು ಕಡೆ ರಾಜ್ಯದಾದ್ಯಂತ 216 ತಾಲೂಕುಗಳನ್ನು ರಾಜ್ಯ ಸರ್ಕಾರ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಿದೆ ಅದು ಒಂದು ಕಡೆ ಇರಲಿ ಮತ್ತೊಂದು ಕಡೆ ಇದೇ ವಿಚಾರವನ್ನ ತೆಗೆದುಕೊಂಡು ವಿಪಕ್ಷಗಳು ಅಂದ್ರೆ ಜೆಡಿಎಸ್ ಹಾಗೆ ಬಿಜೆಪಿ ಒಂದು ರೀತಿಯಾಗಿ ರಾಜಕೀಯ ದಾಳವನ್ನ ಉರುಳಿಸ್ತಾ ಇರುವಂತದ್ದು ಯಾವ ರೀತಿಯಾಗಿ ಅಂದ್ರೆ ರಾಜ್ಯದಲ್ಲಿ ಬರ ಬಂದಿದ್ರೂ ಕೂಡ ರಾಜ್ಯ ಸರ್ಕಾರ ಬರ ನಿರ್ವಹಣೆಯಲ್ಲಿ ಎಡವುತ್ತಾ ಇದೆ ಯಾವುದೇ ರೀತಿಯ ಪರಿಹಾರ ಕಾರ್ಯಗಳಲ್ಲಿ ಮುಂದಾಗ್ತಾ ಇಲ್ಲ ಅಂತ ಕೂಡ ಆರೋಪವನ್ನ ಮಾಡ್ತಾ ಇರೋದು ಅದೇ ಕಾರಣಕ್ಕಾಗಿ ಕೂಡ ಈಗಾಗಲೇ ಒಂದಿಷ್ಟು ಪ್ರವಾಸವನ್ನ ಕೈಗೊಳ್ಳತಾ ಇರುವಂತದ್ದು ನಾವೇ ಮಾಡಿದ್ವಿ ಸೆಂಟ್ರಲ್ ಟೀಮ್ ಬಂದು ಅಧ್ಯಯನ ಮಾಡಿದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ಗವರ್ನಮೆಂಟ್ ಆಫ್ ಇಂಡಿಯಾಕ್ಕೆ ಸೆಂಟ್ರಲ್ ಟೀಮ್ ಇಲ್ಲಿ ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ಅಧ್ಯಯನ ಮಾಡ್ತೀನಿ ಅಂತ ಹೊರಟಿದ್ದಾರೆ ರಾಜಕಾರಣ ಮಾಡೋಕ್ಕೆ ಮೊದಲು ಕೇಂದ್ರ ಸರ್ಕಾರದಿಂದ ಅಲ್ಲಿ ಹೋಗಿ ಕೂತ್ಕೊಂಡು ದುಡ್ಡು ಕೊಡಿಸ್ಲಿ ನಮಗೆ ಅದನ್ನು ಬಿಟ್ಟು
ಅಧ್ಯಯನ ಮಾಡ್ತೀವಿ ಅಧ್ಯಯನ ಕೇಂದ್ರ ಸಮಿತಿ ಅಧ್ಯಯನ ಮಾಡಿದ್ರು ನಾವು ಅಧ್ಯಯನ ಮಾಡಿದೀವಲ್ಲ ಮಾಡ್ಲಿ ನಂದೇನ್ ತಕರಾರ ಇಲ್ಲ ಅಧ್ಯಯನ ಮಾಡಬಾರದು ಅಂತ ನಾನು ಹೇಳಕ ಹೋಗಲ್ಲ ಬಟ್ ನಾವು ಕಳಿಸಿ ಬಹಳ ದಿನ ಆಯ್ತು ಸೆಂಟ್ರಲ್ ಟೀಮ್ ಬಂದು ಬಹಳ ಹೋಗಿ ಬಹಳ ದಿನ ಆಯ್ತು ಅವರು ಇನ್ನು ವರದಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇನ್ನು ಪರಿಹಾರ ಕೊಟ್ಟಿಲ್ಲ 17900 ಕೋಟಿ ಪರಿಹಾರ ಕೇಳಿದ್ವಿ ಸುಮಾರು 33700 ಕೋಟಿ ನಷ್ಟ ಆಗಿದೆ ಅದನ್ನ ಕೊಡಿಸಲಿ ಇವರಿಗೆ ಇದ್ಯಾರು ಹಳ್ಳಿಗಾಡಿನ ಬಗ್ಗೆ ಕಾಳಜಿ ಇದ್ದರೆ ರೈತರ ಬಗ್ಗೆ ಕಾಳಜಿ ಇದೆ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದರೆ ಅದನ್ನ ಮಾಡ್ಲಿ ಕೊಡಿಸಲಿ ಸಿ ಬರ ಅಧ್ಯಯನ ನಾವೇ ಮಾಡಿಸ್ ಸೆಂಟ್ರಲ್ ಟೀಮ್ ಬಂದು ಅಧ್ಯಯನ ಮಾಡಿದ್ದಾರೆ ಅವರು ಇನ್ನೂ ವರದಿ ಕೊಟ್ಟಿಲ್ಲ ಗವರ್ನಮೆಂಟ್ ಆಫ್ ಇಂಡಿಯಾಕ್ಕೆ ಸೆಂಟ್ರಲ್ ಟೀಮ್ ಇಲ್ಲಿ ಬಿಜೆಪಿ ಅವರು ರಾಜಕೀಯಕ್ಕೋಸ್ಕರ ಅಧ್ಯಯನ ಮಾಡ್ತೀನಿ ಅಂತ ಹೊರಟಿದ್ದಾರೆ ರಾಜಕಾರಣ ಮಾಡೋಕ್ಕೆ ಮೊದಲು ಕೇಂದ್ರ ಸರ್ಕಾರದಿಂದ ಅಲ್ಲೋ ಕೂತ್ಕೊಂಡು ದುಡ್ಡು ಕೊಡಿಸ್ಲಿ ನಮಗೆ ಅದನ್ನು ಬಿಟ್ಟು ಅಧ್ಯಯನ ಮಾಡ್ತೀವಿ ಅಧ್ಯಯನ ಕೇಂದ್ರ ಸಮಿತಿ ಅಧ್ಯಯನ ಮಾಡೋರು ನಾವು ಅಧ್ಯಯನ ಮಾಡಿದೀವಲ್ಲ ಮಾಡ್ಲಿ ನಂದೇನು ತಕರಾರಿಲ್ಲ ಅಧ್ಯಯನ ಮಾಡಬಾರ್ದು ಅಂತ ನಾನು ಹೇಳಕ್ಕೆ ಹೋಗಲ್ಲ ಬಟ್ ನಾವು ಕಳಿಸಿ ಬಹಳ ದಿನ ಆಯಿತು ಸೆಂಟ್ರಲ್ ಟೀಮ್ ಬಂದು ಬಹಳ ಹೋಗಿ ಬಹಳ ದಿನ ಆಯಿತು ಅವರು ಇನ್ನೂ ವರದಿ ಕೊಟ್ಟಿಲ್ಲ ಕೇಂದ್ರ ಸರ್ಕಾರ ಇನ್ನೂ ಪರಿಹಾರ ಕೊಟ್ಟಿಲ್ಲ 17900 ಕೋಟಿ ಪರಿಹಾರ ಕೇಳಿದ್ದೀವಿ ಸುಮಾರು 33700 ಕೋಟಿ ನಷ್ಟ ಆಗಿದೆ ಅದನ್ನು ಕೊಡಿಸಲಿ ಇವರಿಗೆ ಇದ್ಯಾರು ಹಳ್ಳಿಗಾಡಿನ ಬಗ್ಗೆ ಕಾಳಜಿ ಇದ್ದರೆ ರೈತರ ಬಗ್ಗೆ ಕಾಳಜಿ ಇದೆ ಕರ್ನಾಟಕದ ಬಗ್ಗೆ ಕಾಳಜಿ ಇದ್ದರೆ ಅದನ್ನು ಮಾಡಲಿಕ್ಕೆ ಕೊಡಿಸಲಿ ಎಸ್ ಈಗಾಗಲೇ ರಾಜ್ಯದಲ್ಲಿ ಬರಗಾಲ ಆವರಿಸಿರುವಂಥದ್ದು ಮರು ಪಕ್ಷಗಳು ಕೂಡ ಬರ ಪ್ರವಾಸವನ್ನು ಕೈಗೊಂಡಿರುವಂಥದ್ದು ಒಂದು ಕಡೆ ಸಿಎಂ ಸಿದ್ದರಾಮಯ್ಯವರು ಈಗಾಗಲೇ ಸಚಿವರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಮಾಡಿ ಒಂದು ವರದಿಯನ್ನು ಕೊಡಿ ಅಂತ ಮತ್ತೊಂದು ಕಡೆ ಬಿಜೆಪಿ ಕೂಡ ಪ್ರವಾಸ ಅಧ್ಯಯನ ಮಾಡ್ತಾ ಇರುವಂಥದ್ದು JDS ಕೂಡ ರೈತ ಸಾಂತ್ವನ ಯಾತ್ರೆ ಅದಕ್ಕೊಂದು ಹೆಸರು ಕೂಡ ಇಟ್ಟಿದ್ದಾರೆ JDSನವರು ರೈತ ಸಾಂತ್ವನ ಯಾತ್ರೆ ಅಂತ ಪ್ರವಾಸವನ್ನು ಮಾಡ್ತೀವಿ ಅಧ್ಯಯನ ನಡೆಸ್ತೀವಿ ಆ ಮೂಲಕ ಒಂದು ವರದಿಯನ್ನು ನಾವು ಕೂಡ ತಯಾರು ಮಾಡ್ತೀವಿ ಅಂತ ಆದರೆ ಇದಕ್ಕೆ ಸಿದ್ದರಾಮಯ್ಯನವರು ಟಾಂಗನ್ನು ಕೊಡ್ತಾ ಬಂದರು ರಾಜಕಾರಣ ಮಾಡಲಿಕ್ಕೆ ಅಂತ ಇದರ ನಡುವೆ ಬರದಲ್ಲೂ ಕೂಡ ರಾಜಕೀಯ ಪಕ್ಷಗಳಿಗೆ ಬರದ ವಿಚಾರದಲ್ಲಿ ರಾಜಕೀಯ ಮಾತ್ರ ನಿಲ್ತಾ ಇಲ್ಲ ಅದರಲ್ಲಿ ಕಾಂಗ್ರೆಸ್ ಇರ್ಬೋದು JDS ಇರ್ಬೋದು BJP ಇರ್ಬೋದು ಎಲ್ಲರೂ ಕೂಡ ಬರ ಪ್ರವಾಸದಲ್ಲಿ ಕಿತ್ತಾಡ್ತಾ ಇದ್ದಾರೆ ಇಲ್ಲಿ ಇವರಿಗೆ ರಾಜಕೀಯ ವಸ್ತು ಆಗಿರುವಂಥದ್ದು ಏನಂದ್ರೆ ರೈತರು ಒಂದು ಕಡೆ ಸಂಕಷ್ಟದಲ್ಲಿದ್ದಾರೆ ಕುಡಿಯೋದಕ್ಕೆ ನೀರಿಲ್ಲ ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ ಈಗಿದ್ರೂ ಕೂಡ ಇವರಿಗೆ ಪಾಲಿಡೊಂದರ ರೈತರ ಪರಿಸ್ಥಿತಿಯಲ್ಲಿ ಇದೆಂತ ಕಾದಾಟ ಒಂದು ಕಡೆ ರೈತರು ತತ್ತರಿಸಿ ಹೋಗ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ರಾಜ್ಯದ ರಾಜಕಾರಣಿಗಳು ಜವಾಬ್ದಾರಿಯನ್ನ ಮೆರಿಬೇಕಿತ್ತು ಆದರೆ ಅವರು ಜವಾಬ್ದಾರಿಯನ್ನ ಮರೆತ್ರ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಒಂದು ಕಡೆ ಬರಗಾಲ ಆವರಿಸಿದೆ ಇದರ ನಡುವೆ ಕೂಡ ರಾಜಕೀಯ ಪಕ್ಷಗಳ ರಾಜಕೀಯ ಮಾತ್ರ ನಿಲ್ತಾ ಇಲ್ಲ ಒಂದು ಕಡೆ ಆಡಳಿತ ಪಕ್ಷ ಸಚಿವರಿಗೆ ಸೂಚನೆಯನ್ನ ಕೊಡುತ್ತೆ ವಿಪಕ್ಷಗಳು ಕೂಡ ಬರ ಅಧ್ಯಯನ ಮಾಡ್ತೀವಿ ಅಂತ ಕಿತ್ತಾಡ್ತಾ ಇರುವಂಥದ್ದು ಬೆಳಗ್ಗೆದ್ರೆ ಸಾಕು ನಾವು ಪ್ರವಾಸವನ್ನ ಮಾಡ್ತೀವಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲಿಸ್ತೀವಿ ಅಂತ ಇವರು ಹೇಳಿಕೆ ಕೊಡೋದು ವಿಪಕ್ಷದವರು ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಏನು ಹೇಳುತ್ತೆ ಅಂದರೆ ನಾವು ಕೂಡ ಅಧ್ಯಯನವನ್ನು ನಡೆಸ್ತೀವಿ ಕೇಂದ್ರದಿಂದ ಹಣ ಬಂದಿಲ್ಲ ನೋಡಿ ಅಂತ ಹೇಳ್ತಾ ಇರುವಂಥದ್ದು ಈ ರಾಜಕೀಯ ನಾಯಕರ ಕಿತ್ತಾಟದ ನಡುವೆ ರೈತರು ಒಂದು ರೀತಿಯಾಗಿ ತತ್ತರಿಸಿ ಹೋಗ್ತಾ ಇದ್ದಾರೆ ಇದ್ರ ನಡುವೆ ಸಾಕಷ್ಟು ಪ್ರಶ್ನೆಗಳು ಕೂಡ ಹುಟ್ಟಿಕೊಡುತ್ತೆ ಯಾಕಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದ ಒಂದು ತಂಡ ಬಂದು ರಾಜ್ಯದಲ್ಲಿ ಅಧ್ಯಯನ ಕೂಡ ನಡೆಸಿರುವಂಥದ್ದು ಈ ಕೇಂದ್ರ ಸರ್ಕಾರ ಅಧ್ಯಯನ ನಡೆಸ್ತಲ್ವಾ ಆ ಅಧ್ಯಯನದ ಮೇಲೇನೆ ರಾಜ್ಯ ಸರ್ಕಾರ ಕೂಡ 216 ತಾಲೂಕುಗಳನ್ನು ಈಗಾಗಲೇ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಿರುವಂಥದ್ದು ಇದರ ನಡುವೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ ಯಾಕಂದರೆ ರಾಜ್ಯದಲ್ಲಿ ಬರವನ್ನೇ ಅಸ್ತ್ರ ಮಾಡಿಕೊಂಡಿದ್ಯಾ ವಿಪಕ್ಷಗಳು ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ ರಾಜ್ಯದಲ್ಲಿ ಈಗಾಗ ಬರಗಾಲ ಆವರಿಸಿರುವಂಥದ್ದು ಇಂತಹ ಸಂದರ್ಭದಲ್ಲಿ ಸರ್ಕಾರದ ಕಿವಿ ಹಿಂಡಬೇಕಿತ್ತು ಇಂಥ ಕೆಲಸ ಆಗ್ತಿಲ್ಲ ನೋಡ್ರಿ ಅಂತ ಅದು ಬಿಟ್ಟು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲಿಸಬೇಕು ಅದು ರಾಜಕೀಯವಾಗಿ ಈ ರೀತಿಯ ಅಸ್ತ್ರ ಮಾಡ್ಕೊಳ್ತಾ ಇದೆ ಒಂದು ಕಡೆ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ BJP ಪ್ರವಾಸವನ್ನು ಕೈಗೊಳ್ತಾ ಇದೆ ಈಗಾಗಲೇ ಪ್ರವಾಸವನ್ನು ಕೈಗೊಂಡಿದೆ ಅಂದರೆ ನಿನ್ನೆ ಕೂಡ ಹೋಗಿದ್ದರು ತುಮಕೂರಿಗೆ BS ಯಡಿಯೂರಪ್ಪನವರು ಪ್ರವಾಸವನ್ನು BJP ಕೈಗೊಂಡಿರುವಂಥದ್ದು 17 ತಂಡಗಳನ್ನು ರಚನೆ ಮಾಡಿದೆ BS ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆ ಮೂಲಕ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸ್ತೀವಿ ನಾವು ಅಂತ ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಬರ ಅಧ್ಯಯನಕ್ಕಾಗಿ JDSನಿಂದ ಕೂಡ ಈಗಾಗಲೇ ತಂಡ ರಚನೆಯಾಗಿದೆ
ಅದು ಯಾವ ರೀತಿ ಅಂದ್ರೆ ರೈತ ಸಾಂತ್ವನ ಯಾತ್ರೆ ಅದಕ್ಕೆ ಒಂದು ಹೆಸರು ಬೇರೆ ಕೊಟ್ಟಿರುವಂತದ್ದು ಜೆಡಿಎಸ್ ನಾಯಕರು ರೈತ ಸಾಂತ್ವನ ಯಾತ್ರೆ ನಾವು ನಡೆಸ್ತೀವಿ ಬರ ಅಧ್ಯಯನ ನಡೆಸ್ತೀವಿ ಅಂತ ಜೆಡಿಎಸ್ ಕೂಡ ನಡೆಸ್ತಾ ಇರುವಂತದ್ದು ಹೇಳಿರುವಂತದ್ದು ಇದರ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಿತಲ್ವಾ ಅವತ್ತು ಎಲ್ಲರೂ ಕೂಡ ತಮ್ಮ ತಮ್ಮ ತಾಲೂಕುಗಳಲ್ಲಿ ಅಂದ್ರೆ ತಮ್ಮ ತಮ್ಮ ಜಿಲ್ಲಾ ಉಸ್ತುವಾರಿಗಳಲ್ಲಿ ಆಗಿದ್ರಲ್ವಾ ಜಿಲ್ಲಾ ಪ್ರವಾಸವನ್ನ ಮಾಡಿ ಆ ಜಿಲ್ಲೆಯಲ್ಲಿ ಇರುವಂತ ಸಮಸ್ಯೆಗಳನ್ನು ಆಲಿಸಿ ಒಂದು ವರದಿಯನ್ನ ಕೊಡಿ ಅಂತ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅಲ್ಲಿಗೆ ಬಿಜೆಪಿ ಕೂಡ ಒಂದು ಅಧ್ಯಯನವನ್ನ ನಡೆಸ್ತಾ ಇದೆ ಪ್ರವಾಸ ಮಾಡ್ತಾ ಇದೆ ಜೆಡಿಎಸ್ ಕೂಡ ಪ್ರವಾಸ ಮಾಡ್ತೀವಿ ಅಂತ ಹೇಳ್ತಾ ಇದೆ ಇದರ ನಡುವೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ವಿಪಕ್ಷಗಳ ಬರ ಅಧ್ಯಯನದಿಂದ ಆಗೋ ಲಾಭ ಏನು ನಮಗೆ ವಿಪಕ್ಷಗಳಿಗೆ ಬಿಜೆಪಿ ಜೆಡಿಎಸ್ ಅಧ್ಯಯನ ಮಾಡುತ್ತೆ ಈಗಾಗಲೇ ಶುರು ಹಚ್ಚಿಕೊಂಡಿದೆ ಆದ್ರೆ ವಿಪಕ್ಷಗಳ ಅಧ್ಯಯನದಿಂದ ಆಗುವಂತ ಲಾಭ ಏನು ಅನ್ನೋ ಪ್ರಶ್ನೆಯನ್ನ ಜನರು ಕೂಡ ಕೇಳ್ತಾ ಇರುವಂತದ್ದು ಈಗ ಅಧ್ಯಯನ ನಡೆಸ್ತೀವಿ ಅಂದ್ರೆ ಏನಾದರೂ ಒಂದು ಲಾಭ ಇರಬೇಕಲ್ವಾ ಯಾವ ಕಾರಣಕ್ಕಾಗಿ ನೀವು ಅಧ್ಯಯನವನ್ನ ನಡೆಸ್ತಿದ್ದೀರಿ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು ಯಾಕಂದ್ರೆ ನಿಮಗೆ ಇಲ್ಲಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಕೂಡ ಮಾಡ್ತಾ ಇರುವಂತದ್ದು ವಿಪಕ್ಷಗಳು ರಾಜ್ಯದಲ್ಲಿ ಕೇಂದ್ರ ತಂಡ ಅಧ್ಯಯನ ಮಾಡಿ ತೆರಳಿದೆ ಈಗಾಗಲೇ ಕೇಂದ್ರದಿಂದ ಒಂದು ತಂಡ ಬಂದಿತ್ತು ರಾಜ್ಯಕ್ಕೆ ಮೊನ್ನೆ ಮೊನ್ನೆ ಅಷ್ಟೇ ಅದು ಅಧ್ಯಯನ ಮಾಡಾಯಿತು ಕೇಂದ್ರ ಗೃಹ ಇಲಾಖೆಗೆ ವರದಿಯನ್ನು ಕೂಡ ಸಲ್ಲಿಸಾಗಿದೆ ಕೇಂದ್ರ ಗೃಹ ಇಲಾಖೆಗೆ ಕೇಂದ್ರ ಸರ್ಕಾರದ ತಂಡ ಬಂದಂತ ತಂಡ ಒಂದು ವರದಿಯನ್ನು ಕೊಟ್ಟಾಗಿದೆ ಅಲ್ಲಿಗೆ ಕೇಂದ್ರ ಸರ್ಕಾರ ಮಾಡಬೇಕಿರೋದು ಏನೀಗ ಪರಿಹಾರವನ್ನ ಬಿಡುಗಡೆ ಮಾಡಬೇಕು ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು 33,700 ಕೋಟಿ ನಷ್ಟ ಆಗಿದೆ ಈ ಬಾರಿ ಅಂತ ಅದರಲ್ಲಿ ರಾಜ್ಯ ಸರ್ಕಾರ ಎಷ್ಟು ಕೇಳ್ತಾ ಇರುವಂತದ್ದು 17,000 ಕೋಟಿ ಕೇಳ್ತಾ ಇದೀವಿ ಆ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಕೂಡ ಆರೋಪ ಮಾಡ್ತಾ ಇರುವಂತದ್ದು ಇನ್ನೇನು ಆ ಬಿಡುಗಡೆ ಆ ಪರಿಹಾರ ಕೂಡ ಬರಬೇಕಿದೆ ಆದ್ರೆ ವರದಿ ಸಲ್ಲಿಕೆ ನಂತರ ಬರ ಅಧ್ಯಯನದ ಪ್ರಯೋಜನವೇನು ಇಲ್ಲಿ ಯಾರ ವರದಿ ಅಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರದ ತಂಡ ಬಂದಿತ್ತಲ್ವಾ ಅದು ವರದಿ ಸಲ್ಲಿಕೆ ಆಗಿದೆ ಇವಾಗ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಇವರು ಪ್ರವಾಸವನ್ನ ಮಾಡ್ತಾ ಇದ್ದಾರಲ್ವಾ ಅಧ್ಯಯನ ನಡೆಸೀವಂತ ಇವರಿಂದ ಆಗುವಂತ ಲಾಭ ಏನು ಬರ ಅಧ್ಯಯನದ ನಂತರ ವರದಿ ಯಾರಿಗೆ ನೀಡ್ತಾರೆ ಇವರು ಬರ ಅಧ್ಯಯನವನ್ನ ನಡೆಸ್ತಾರೆ ಸರಿ ಒಂದು ವರದಿ ರೆಡಿ ಆಗುತ್ತೆ ಸರಿ ಯಾರಿಗೆ ಕೊಡ್ತೀರಾ ನೀವು ರಾಜ್ಯ ಸರ್ಕಾರಕ್ಕೆ ಕೊಡ್ತಿರೋ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀವೋ ಈಗ ರಾಜ್ಯ ಸರ್ಕಾರಕ್ಕೆ ಕೊಟ್ರೆ ರಾಜ್ಯ ಸರ್ಕಾರ ಈಗಾಗಲೇ ಮಾಡ್ತಾ ಇದೆಯಲ್ವಾ ಸಚಿವರ ನೇತೃತ್ವದಲ್ಲಿ ಈಗಾಗಲೇ ಒಂದಿಷ್ಟು ತಯಾರಿಯನ್ನು ಕೂಡ ನಡೆಸ್ಕೊಂಡಿದೆ ಅವ್ರಿಗೆ ಕೊಡಲ್ವಾ ಅಥವಾ ಕೇಂದ್ರ ಸರ್ಕಾರಕ್ಕೆ ನೀವು ಕೊಡ್ತೀರಾ ಅಂತ ಇಟ್ಕೊಳ್ಳಿ ಹಾಗಾದ್ರೆ ಕೇಂದ್ರ ಸರ್ಕಾರ ಈ ವಿಪಕ್ಷಗಳ ಅಂದ್ರೆ ಜೆಡಿಎಸ್ ಬಿಜೆಪಿ ವರದಿಯನ್ನ ಸ್ವೀಕರಿಸುತ್ತಾ ಇಲ್ಲ ಇಲ್ಲ ಕುಮಾರಸ್ವಾಮಿ ಅವರು ಮೊನ್ನೆ ತಾನೇ ಹೇಳ್ತಿದ್ರು ಇಲ್ಲ ಬಿಡಿ ನಾವು ಕೇಂದ್ರ ಸರ್ಕಾರ ಕೊಡ್ತೀವಿ ನಾವು ಪ್ರವಾಸ ಮಾಡಿಕೊಂಡು ಅಂತ ಸರಿನಪ್ಪ ಈಗ ನೀವು ವರದಿಯನ್ನ ತಯಾರು ಮಾಡ್ತೀರಿ ಸರಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತೀರಾ ಅಂದ್ರೆ ನಿಮ್ಮ ವರದಿಯನ್ನ ಕೇಂದ್ರ ಸರ್ಕಾರ ಸ್ವೀಕಾರ ಮಾಡುತ್ತಾ ಯಾಕಂದ್ರೆ ಕೇಂದ್ರ ತಂಡ ಈಗಾಗಲೇ ವರದಿಯನ್ನ ಸಲ್ಲಿಕೆ ಮಾಡಿದೆ ಹಾಗಾದ್ರೆ ಅಧಿಕಾರಿಗಳ ಅಧ್ಯಯನಕ್ಕೆ ಕಿಮ್ಮತ್ತಿಲ್ವಾ ಒಂದು ವೇಳೆ ಏನಾದ್ರೂ ಕೇಂದ್ರ ಸರ್ಕಾರ ಇರ್ಲಿ ನಮ್ಮ ದೋಸ್ತಿ ಪಕ್ಷ ಜೆಡಿಎಸ್ ಕುಮಾರಸ್ವಾಮಿ ಅವರು ಮೊನ್ನೆ ಮೊನ್ನೆ ಮೈತ್ರಿ ಮಾಡ್ಕೊಂಡು ಹೋಗವ್ರೆ ಅವ್ರ ಮಾತು ಬೆಳೆ ಕೊಡೋಣ ಅಂತ ಹೇಳ್ಬಿಟ್ಟು ವರದಿಯನ್ನ ಸ್ವೀಕಾರ ಮಾಡಿಬಿಟ್ರೆ ಹಾಗಾದ್ರೆ ಈ ಅಧಿಕಾರಿಗಳು ನಡೆಸಿದ್ರಲ್ಲ ಮೊನ್ನೆ ಕೇಂದ್ರ ಸರ್ಕಾರದವರು ಅವರ ಅಧ್ಯಯನಕ್ಕೆ ಕಿಮ್ಮತ್ತೇ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ ಇದರ ಜೊತೆಗೆ ಈ ಎಲ್ಲಾ ಘಟನಾವಳಿಗಳನ್ನ ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ರೈತರ ಸಂಕಷ್ಟ ರಾಜಕೀಯ ಪಕ್ಷಗಳಿಗೆ ಸದರ ಆಗ್ಬಿಡ್ತಾ ಅಂತ ಒಂದ್ ಕಡೆ ರೈತರು ಬಾಯಿ ಬಾಯಿ ಬಡ್ಕೋತಾ ಇದಾರೆ ನೀರಿಲ್ಲ ಅಂತ ಕರೆಂಟ್ ಕೂಡ ಇಲ್ಲ ಈಗ ನೀರಿಲ್ಲ ಕರೆಂಟ್ ಇಲ್ಲ ಮಳೆ ಇಲ್ಲ ಇದರ ನಡುವೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸಬೇಕು ರಾಜಕಾರಣಿಗಳು ಇಂತಹ ಸಂದರ್ಭದಲ್ಲಿ ಅವರು ತಮ್ಮದೇ ಆದ ರಾಜಕೀಯ ಬೇಡೆಯನ್ನ ಬಯಸ್ಕೋತಾ ಇದ್ದಾರೆ ಬರದಿಂದ ತತ್ತರಿಸುವ ರೈತರಿಗೆ ನ್ಯಾಯ ಯಾವಾಗ ಇವರು ರಾಜಕಾರಣವನ್ನೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮುಂದೆ ಲೋಕಸಭಾ ಚುನಾವಣೆ ಬರ್ತಾ ಇದೆ ಎಲ್ರಿಗೂ ಕೂಡ ಲೋಕಸಭಾ ಚುನಾವಣೆ ಟಾರ್ಗೆಟ್ ಕಾಂಗ್ರೆಸ್ಗೆ 20 ಅಂತ ಇದ್ರ ನಡುವೆ ಕುಡಿಯುವ ನೀರಿನ ಸಮಸ್ಯೆ ನೀಗಿಸೋದು ಹೇಗೆ ಇವರು ಈ ರೀತಿಯಾಗಿ ಕಿತ್ತಾಡ್ಕೊಂಡಿದ್ರೆ ಒಂದ್ ಕಡೆ ರೈತರ ಸಮಸ್ಯೆ ಯಾವಾಗ ಪರಿಹಾರ ಆಗುತ್ತೆ ಕುಡಿಯುವ ನೀರಿನ ಸಮಸ್ಯೆಯನ್ನ ಯಾರು ನೀಗಿಸ್ತಾರೆ ಇಷ್ಟೆಲ್ಲ ಪ್ರಶ್ನೆಗಳಿದೆಯಲ್ವಾ ನಿಮ್ಗೆ ಹಿತಾಸಕ್ತಿ ಎಲ್ಲಿರ್ಬೇಕಿತ್ತು ರೈತರ ಮೇಲೆ ಇರಬೇಕಿತ್ತು ರಾಜ್ಯದ ಮೇಲೆ ಇರಬೇಕಿತ್ತು ಇದ್ರ ನಡುವೆ ಸುಮ್ಮನೆ ಯಾಕೆ ಈ ರೀತಿಯ ಆರೋಪವನ್ನ ಮಾಡ್ತಾ ಇದ್ರಾ ಈಗ ರಾಜ್ಯ ಸರ್ಕಾರ ಕೂಡ ಒಂದು ಹೇಳುತ್ತಪ್ಪ ಸಿದ್ದರಾಮಯ್ಯನವರು ಈಗ ತಾನೇ ಹೇಳ್ತಿದ್ರಲ್ವಾ ಕೇಂದ್ರ ಸರ್ಕಾರದಿಂದ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಸರ್ ನೀವು ರಾಜ್ಯ ಸರ್ಕಾರವಾಗಿ ನೀವೇನ್ ಮಾಡ್ತಾ ಇದ್ರ ಸರ್ ಹಂಗಾದ್ರೆ ಯಾಕಂದ್ರೆ ಕೇಂದ್ರ ಸರ್ಕಾರನೇ ಎಲ್ಲಾ ಕೊಡ್ಬಿಡುತ್ತೆ ಅಂದ್ರೆ ನೀವೇನ್ ಮಾಡ್ತೀರಾ ನಿಮಗೂ ಕೂಡ ಜವಾಬ್ದಾರಿ ಇರ್ಬೇಕಲ್ವಾ ಅಂತ ನಿಮ್ಮನ್ನು ಕೇಳಬೇಕಾಗುತ್ತೆ ಮತ್ತೊಂದ್ ಕಡೆ ಈ ಕೇಂದ್ರ ಸರ್ಕಾರ ಕೂಡ ಯಾಕೋ ಈ ಅಸೆಂಬ್ಲಿ ಎಲೆಕ್ಷನ್ ನಡೆದ ನಂತರ ಕರ್ನಾಟಕದ ಬಗ್ಗೆ ತಲೆನೇ ಕೆಡ್ಸ್ಕೋತಾ ಇಲ್ಲ ಅನ್ಸುತ್ತೆ